ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ಅದೃಷ್ಟದ ಸಮಯ, ಯಾಕಂದ್ರೆ ಸರಳ ಪ್ರಶ್ನೆಗಳಿಗೆ ಸುಲಭ ಉತ್ತರ ಕೊಟ್ಟು ಬಹುಮಾನ ಗೆಲ್ಲುವಂತ ಕಾರ್ಯಕ್ರಮ. ನೀವು ಕರೆ ಮಾಡಬೇಕು, ಕರೆ ಮಾಡಿದಾಗ ನಾವು ಪ್ರಶ್ನೆನ ಕೇಳ್ತೀವಿ, ಆ ಪ್ರಶ್ನೆಗೆ ಉತ್ತರ ಸರಿ ಇದ್ರೆ ಬಹುಮಾನ ಸಿಗೋದು ಗ್ಯಾರಂಟಿ. ಹಾಗಿದ್ರೆ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ನಾಗಮಣಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಾಗಮಣಿ ನಮಸ್ಕಾರ. ನಮಸ್ತೆ ಮೇಡಂ. ಎಲ್ಲಿದ್ದ, ಏನ್ ಮಾಡ್ಕೊಂಡಿದ್ದೀರಿ ನಾಗಮಣಿ? ನಾನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದೀನಿ. ಓಕೆ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಒಂದು ಕಂಪನಿಗೆ ಡೈರೆಕ್ಟರ್ ಅಲ್ಲಿ ಡೈರೆಕ್ಟರ್ ಗೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವಂಡರ್ಫುಲ್ ವಂಡರ್ಫುಲ್. ನಾಗಮಣಿ ಅವರೇ ಹಾಗಿದ್ರೆ ರೆಡಿ ಇದ್ದೀರಿ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ? ಖಂಡಿತ ಮ್ಯಾಮ್. ಆಕ್ಚುಲಿ ನನಗೆ ಪ್ರೋಗ್ರಾಮ್ ರೂಮ್ಸ್ ಏನಂತ ಗೊತ್ತಿಲ್ಲ, ಬಟ್ ನಾನು ಜಸ್ಟ್ ಟ್ರೈ ಮಾಡಿದೆ ಹಾಗೆ ಸಿಕ್ತು. ಓಕೆ, ಏನಿಲ್ಲಮ್ಮ, ಎರಡು ಪ್ರಶ್ನೆಗಳನ್ನ ಕೇಳ್ತೀವಿ. ಮೊದಲನೇ ಪ್ರಶ್ನೆಗೆ ಉತ್ತರ ನಿಮಗೆ ಸರಿ ಇದ್ರೆ ಮಾತ್ರ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅರ್ಹರಾಗ್ತೀರಿ. ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಅಂತಂದ್ರೆ ಸುಲಭ, ನಿಮಗೆ ಬಹುಮಾನ ಸಿಗೋದು ಗ್ಯಾರಂಟಿ. ಹಾಗಿದ್ರೆ ರೆಡಿ ಇದ್ದೀರಾ ಪ್ರಶ್ನೆಗೆ ಉತ್ತರ ಕೊಡೋಕೆ? ಹಾ, ರೆಡಿ ಇದೀನಿ ಮ್ಯಾಮ್. ಮೊದಲನೇ ಪ್ರಶ್ನೆಯನ್ನ ಕೇಳ್ತೀನಿ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ ಇರುವಂತದ್ದು KRS ಅಂದ್ರೆ ಏನು? ನಿಮ್ಮ ಆಯ್ಕೆಗಳು ಹೀಗಿದೆ: ಕರ್ನಾಟಕ ರಕ್ಷಣಾ ಸಂಘ, ಕೃಷ್ಣರಾಜ ಸಾಗರ, ಕೃಷ್ಣರಾಜೇಂದ್ರ ಸಾಗರ, ಕನ್ನಡ ರಕ್ಷಣಾ ಸಂಸ್ಥೆ. ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ, KRS ಅಂದ್ರೆ ಏನು? ಆಯ್ಕೆಗಳು ಕರ್ನಾಟಕ ರಕ್ಷಣಾ ಸಂಘ, ಕೃಷ್ಣರಾಜ ಸಾಗರ, ಕೃಷ್ಣರಾಜೇಂದ್ರ ಸಾಗರ, ಕನ್ನಡ ರಕ್ಷಣಾ ಸಂಸ್ಥೆ. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ನಾಗಮಣಿ, ಉತ್ತರ ಹೊಳಿತಾ ಇದೆಯಾ? ಮೇಡಂ, ಬಿ, ಕೃಷ್ಣರಾಜ ಸಾಗರ. ಕೃಷ್ಣರಾಜ ಸಾಗರ ಅಂತೀರಿ? ಇನ್ನು 20 ಸೆಕೆಂಡ್ ಇದೆ, ಡೌಟ್ ಇದ್ರೆ ಇನ್ನೊಮ್ಮೆ ಯೋಚನೆ ಮಾಡಬಹುದು. 15 ಸೆಕೆಂಡ್ ಬಾಕಿ ಇದೆ. ಏನ್ ಅನ್ಸ್ತಿದೆ ನಿಮಗೆ? 100% ಆ? ಹಾ, 100% ಆ? ಬಿ ಅಂಡ್ ಸಿ ಡೌಟ್ ಇದೆ ಮ್ಯಾಮ್. ನನಗೆ ಗೊತ್ತಿರೋ ಪ್ರಕಾರ ಕೃಷ್ಣರಾಜ ಸಾಗರ. ಕೃಷ್ಣರಾಜ ಸಾಗರ ಅಂತ ಹೇಳ್ತೀರಿ? ಓಕೆ, ನಿಮ್ಮ ಟೈಮ್ ಮುಗಿದಿದೆ. ನೀವು ಹೇಳಿರುವಂತದ್ದು ಕೃಷ್ಣರಾಜ ಸಾಗರ ಸರಿ ಇದೆಯೋ ಇಲ್ವೋ ಅಂತ ನೋಡೋಣ. ನಾಗಮಣಿಯವರೇ. ಹಾ ಮೇಡಂ, ನಿಮ್ಮ ಉತ್ತರ ಸರಿ ಇದೆ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆಯಾ? ಖಂಡಿತ ಮ್ಯಾಮ್. ಹೌದಾ? ಹಾ ಹೌದು. ಲಕ್ಪತಿಯಲ್ಲಿ ನೀವು ಅದೃಷ್ಟ ಶಾಲೆಗಳಾಗುವಂತಹ ಸಮಯ ಈಗ ಬಂದಿದೆ. ಯಾಕಂತಂದ್ರೆ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ ಅಂದ್ರೆ ಎರಡನೇ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಕ್ಕೆ ಅರ್ಹರಾಗ್ತೀರಿ. ಹಾಗಾಗಿ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಬಹುಮಾನ ಸಿಗೋದು ಗ್ಯಾರಂಟಿ. ಸೊ ಎರಡನೇ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಭಯ ಇದೆಯಾ? ಏನಿಲ್ಲ ಏನಿಲ್ಲ. ಓಕೆ, ಆಗಿದ್ರೆ ನಿಮ್ಮ ಎರಡನೇ ಪ್ರಶ್ನೆ ಕೇಳೋದಾ? ನಿಮ್ಮ ಎರಡನೇ ಪ್ರಶ್ನೆ ಇರುವಂತದ್ದು 79ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? 79ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ನಿಮ್ಮ ಆಯ್ಕೆಗಳು ದಾವಣಗೆರೆ, ಬಿಜಾಪುರ, ಮೈಸೂರು, ರಾಯಚೂರು. ನಿಮ್ಮ ಸಮಯ ಈಗ ಶುರು. ನಾಗಮಣಿ, 79ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಹೌದು, ದಾವಣಗೆರೆ, ಬಿಜಾಪುರ, ಮೈಸೂರು, ರಾಯಚೂರು. ಮೇಡಮ್, ಬಿಜಾಪುರ. ಗೆಸ್ ಮಾಡ್ತಿದ್ದೀರಾ? ಗೆಸ್ ಮಾಡ್ತಿದ್ದೀನಿ ಮ್ಯಾಮ್. ದಾವಣಗೆರೆ ಮತ್ತೆ ಬಿಜಾಪುರದಲ್ಲಿ ಕನ್ಫ್ಯೂಷನ್ ಇದೆ. ಓಕೆ, 7 ಸೆಕೆಂಡ್ ಬಾಕಿ ಇದೆ, 6 ಸೆಕೆಂಡ್ ಇದೆ. ಬಿಜಾಪುರನ? ಆ, ಬಿಜಾಪುರ ಮ್ಯಾಮ್. ಬಿಜಾಪುರ ಅಂತೀರಿ? ಓಕೆ, ನಿಮ್ಮ ಟೈಮ್ ಅಪ್. ನೀವು ಹೇಳಿದ್ದು ಬಿಜಾಪುರ, ಬಿ, ಬಿಜಾಪುರ. ನಿಮ್ಮ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡೋಣ. ಏನನ್ಸ್ತಾ ಇದೆ ನಾಗಮಣಿ? ಭಯ ಆಗ್ತಿದೆ. ಭಯ ಆಗ್ತಿದೆ ಅಂತೀರಿ? ಭಯ ಬಿಟ್ಬಿಡಿ, ಯಾಕಂದ್ರೆ ಬಿಜಾಪುರ ಸರಿಯಾದ ಉತ್ತರ. ಓ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹೇಗನ್ಸ್ತಾ ಇದೆ ನಾಗಮಣಿ ಅವರೇ? ಬಹಳ ಸಂತೋಷ ಆಗ್ತಿದೆ. ಆಕ್ಚುಲಿ ನಿಮ್ಮನ್ನ ಬ್ರೇಕ್ಫಾಸ್ಟ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಸೊ ನಿಮ್ ಜೊತೆ ಮಾತಾಡ್ಬೇಕಂತ ಬಹಳ ಆಸೆ ಇತ್ತು. ನಮ್ಗೂ ಬಹಳ ಖುಷಿ ಆಯ್ತು ನಾಗಮಣಿ. ಕೊನೆಗೆ ಆನ್ಸರ್ ಹೇಳಿದ್ದು ಆಯ್ತು. ನೀವು ಎರಡನೇ ಅದೃಷ್ಟಶಾಲಿ ಈ ಬಾರಿ. ನಮ್ಮ ಲಕ್ಪತಿ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಮಾಡಿದಂತವರು, ಮೊದಲ ರೌಂಡ್ ಅಲ್ಲಿ ಅವರ ಅದೃಷ್ಟಶಾಲಿಗಳಾದ್ರು, ನೀವು ಎರಡನೇ ಅದೃಷ್ಟಶಾಲಿ ಆಗಿದ್ರಿ. ಹೇಗನ್ನಿಸ್ತಾ ಇದೆ ನಿಮ್ಗೆ ಲಕ್ಪತಿ ಅಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಇತ್ತ ನಿಮ್ಗೆ? ಖಂಡಿತ ಇತ್ತು. ಓಕೆ, ಖುಷಿ ಆಗ್ತಿದೆ ಈಗ? ಖಂಡಿತ ಮ್ಯಾಮ್. ಹೌದಾ? ಓಕೆ, ಹಾಗೆ ಧನ್ಯವಾದಗಳು ನಾಗಮಣಿ ಅವರೇ, ನಿಮ್ಗೆ ಮತ್ತೊಮ್ಮೆ ಶುಭಾಶಯಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಹಾಗೇನೆ ಈಗ ಇನ್ನೊಬ್ಬರು ಕರೆ ಮಾಡಿದ್ದಾರೆ, ಜಯಚಂದ್ರ ಅನ್ನೋರು. ಜಯಚಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಗನ್ನಿಸ್ತಾ ಇದೆ ನಿಮ್ಗೆ ಕರೆ ಸಿಕ್ಕಿದೆ? ತುಂಬಾ ಖುಷಿ ಆಗ್ತದೆ. ಖುಷಿ ಆಗ್ತಿದೆ ಅಂತೀರಿ? ಹೌದು. ಎರಡೇ ಪ್ರಶ್ನೆ, ಬಹಳ ಸುಲಭವಾಗಿರುತ್ತೆ. ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಆಯ್ತು, ಬಹುಮಾನ ಸಿಗೋದು ಗ್ಯಾರಂಟಿ. ಯಾರಿಗೆ ಸಿಗುತ್ತೆ ಅಲ್ವಾ ಇಂಥ ಅವಕಾಶ? ಖಂಡಿತ. ಓಕೆ, ಆಗಿದ್ರೆ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ರೆಡಿ ಇದ್ದೀರಿ? ರೆಡಿ ಮೇಡಮ್. ಏನು ಓದ್ಕೊಂಡಿದ್ದೀರಾ, ಕೆಲಸ ಮಾಡ್ತಿದ್ರೆ? ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯ್. ಓ, ಓಕೆ ಓಕೆ ಓಕೆ. ಹಾಗಿದ್ರೆ ರೆಡಿ ಇದ್ದೀರಿ? ಎರಡು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ರೆ ನಿಮ್ಗೆ ಆಯ್ಕೆಗಳಿರುತ್ತೆ, ನಾಲ್ಕು ಆಯ್ಕೆಗಳು. ನಾಲ್ಕು ಆಯ್ಕೆಗಳು ಹೇಳಾದ ಮೇಲೆ ನಿಮ್ಮ ಸಮಯ ಶುರುವಾಗುತ್ತೆ. ಸಮಯ ಶುರುವಾದ ಮೇಲೆ ನೀವು ಯೋಚನೆ ಮಾಡಿ 30 ಸೆಕೆಂಡ್ಗಳಲ್ಲಿ ನಿಮ್ಮ ಉತ್ತರವನ್ನ ಕೊಡಬಹುದು. ಹಾಗಿದ್ರೆ ಮೊದಲನೇ ಪ್ರಶ್ನೆ ಕೇಳೋದಾ? ಕೇಳಿ ಮೇಡಮ್.
ಓಕೆ ಆಗಿದ್ರೆ ನಿಮ್ಮ ಮೊದಲನೇ ಪ್ರಶ್ನೆ ಓಕೆ ಮೊದಲನೇ ಪ್ರಶ್ನೆ ಇರುವಂತದ್ದು ಹೊಸಪೇಟೆಯಲ್ಲಿರುವ ಆಣೆಕಟ್ಟನ್ನ ಯಾವ ನದಿಗೆ ಕಟ್ಟಲಾಗಿದೆ ಹೊಸಪೇಟೆಯಲ್ಲಿರುವ ಆಣೆಕಟ್ಟನ್ನ ಯಾವ ನದಿಗೆ ಕಟ್ಟಲಾಗಿದೆ ವೇದಾವತಿ ಹೇಮಾವತಿ ತುಂಗಭದ್ರಾ ತುಂಗಾ ನಿಮ್ಮ ಸಮಯ ಈಗ ಶುರುವಾಗುತ್ತೆ ಉತ್ತರ ಏನಂತೀರಿ ತುಂಗಭದ್ರಾ ಸಿ ತುಂಗಭದ್ರಾ ಪಕ್ಕನಾ ಪಕ್ಕ 100% 100% ಮೇಡಂ हद्नाक सेकेंड इदे सेकेंड गळ बेड अंतीरा इल्ल पक्का करेक्ट पक्का अंतीरी पक्का गोत्तु निमगे गोत्तु मेडम एल्लो ओदिद नेनपा हेगे एन मेडम एल्लो ओदिद नेनपा इल्ल विजिट माडिद्दल्ल ओके निम्म समय मुगिदिदे नीवु हेळिद्दु सी तुंगभद्रा निम्म उत्तर निम्म उत्तर सरी इदे हेगे अनिस्ता इदे प्रश्न उत्तर गडीबिडी आय्के उत्तरवन्न प्रश्न उत्तर कोट्रे बहुमान ग्यारंटी सो हमण प्रश्न ओके प्रश्न प्रश्न इत्तीचेगे दांपत्य जीवन के कालिट्ट टीम इंडिया आटगार यारु ए गौतम गंभीर बी आर अश्विन सी विराट कोहली डी एम एस धोनी इत्तीचेगे दांपत्य जीवन के कालिट्ट टीम इंडिया आटगार यारु निम्म समय ईग शुरु आर अश्विन बी आर अश्विन हौदु मेडम तुम्बा क्रिकेट नोड्ता इर्तीरा इवागलू नोड्ता इद्दे मेडम बट निम्म प्रोग्राम बंद मेले चेंज माड्दे ओ हागिद्रे डाई हार्ड फ्यान आर अश्विन मेडम हौदा आर अश्विन पक्काना नो डाउट याकंद्रे तुम्बा जन इत्तीचेगे मदुवे आग्तिद्दारे मदुवे सीजन ओंद रीतियल्लि ಎಲ್ಲರೂ ಕನ್ಫ್ಯೂಷನ್ ಇದೆಯಾ ಗೌತಮ್ ಗಂಭೀರ್ ಮೇಡಂ ಲಾಸ್ಟ್ ಉತ್ತರ ಹೇಳಿ ನಿಮಗೆ ಇರೋದು ಎರಡೇ ಆಪ್ಷನ್ ಗೌತಮ್ ಗಂಭೀರ್ ಸರಿ ಸರಿ ಅಶ್ವಿನ್ ಅಶ್ವಿನ್ ಫೈನಲ್ ಫೈನಲ್ ಯಾವುದು ಅಶ್ವಿನ್ ನಿಮ್ಮ ಸಮಯ ಮುಗಿದಿದೆ ನಿಮ್ಮ ಉತ್ತರ ಆರ್ ಅಶ್ವಿನ್ ಅಂತ ಹೇಳಿದ್ರಿ ನೀವು ನಿಮ್ಮ ಉತ್ತರ ಕನ್ಫ್ಯೂಷನ್ ಇದೆಯಾ ಅಂತ ಕೇಳಿದ್ದೆ ನಾನು ನಿಮಗೆ ಸ್ವಲ್ಪ ಡೌಟ್ ಆದ್ರೆ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿದ್ರಿ ಆದ್ರೆ ನಿಮ್ಮ ಉತ್ತರ ಸರಿ ಇದೆ ಮೂರನೇ ವಿಜೇತರು ಲಕ್ಪತಿಯಲ್ಲಿ ಲಕ್ಪತಿ ನಿಜಕ್ಕೂ ನಮ್ಮ ಎಲ್ಲಾ ವೀಕ್ಷಕರಿಗೆ ಅದೃಷ್ಟವನ್ನ ತರ್ತಾ ಇದೆ ತರಿಸುತ್ತೆ ಯಾಕಂದ್ರೆ ಮೊದಲನೇ ಎಪಿಸೋಡ್ ನಲ್ಲಿ ಮೂರು ಜನ ವಿಜೇತರಾಗಿದ್ದಾರೆ ಈವರೆಗೆ ಮೂರನೇವರು ನೀವು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇದೆ ರೀತಿ ಕರೆ ಮಾಡ್ತಾ ಇರಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ ಸುಲಭ ಪ್ರಶ್ನೆಗೆ ಸರಳವಾದಂತ ಉತ್ತರ ಕೊಟ್ಟು ಬಹುಮಾನವನ್ನ ಗೆಲ್ತಾ ಇರಿ ಇದು ಫಟಾಫಟ್ ಪ್ರಶ್ನೆ ಸಟಾಸಟ್ ಉತ್ತರದ ರೌಂಡ್ ಆಯ್ತು ಇನ್ನೂ ಸಾಕಷ್ಟು ರೌಂಡ್ ಗಳಿವೆ ಹಾಗೇನೇ ಒಬ್ಬ ವಿಶೇಷವಾದಂತ ಅತಿಥಿ ನಮ್ಮೊಂದಿಗೆ ಇರ್ತಾರೆ ಯಾರ ಅತಿಥಿ ಅವರು ಏನು ಮಾತಾಡ್ತಾರೆ ಅವರು ಏನಾದ್ರು ಪ್ರಶ್ನೆಗಳನ್ನ ಕೇಳ್ತಾರಾ ನಿಮಗೆ ಅವರಿಗೆ ಏನಾದ್ರು ನಾವು ಪ್ರಶ್ನೆ ಹಾಕ್ತೀವಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ನಿಮ್ಮ ಮನಸ್ಸಿನಲ್ಲಿ ಹುಟ್ಟತಾ ಇರಬಹುದು ಹಾಗಿದ್ರೆ ತಡೆಯಕ್ಕೆ ಒಂದು ಪುಟ್ಟ ಬ್ರೇಕ್ ನಂತರ ವಾಪಸ್ ಆಗೋಣ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ